ರವಿ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನಾವಿಬ್ರು ಕ್ಲೋಸ್ ಆಗಿದ್ದೆ ತಾಯಿ ಅನ್ನೋ ಶಬ್ದದಿಂದ ಬಿಕಾಸ್ ನನಗೆ ನನ್ನ ಜೀವನದಲ್ಲಿ ತಾಯಿ ಅಂದ್ರೆ ತುಂಬಾನೇ ಮುಖ್ಯ ಸೋ ನಾನು ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ನಾವಿಬ್ರು ಹಂಚಿಕೊಂಡಿರೋ ಮಾತುಗಳಂದ್ರೆ ಬರಿ ತಾಯಿ ಬಗ್ಗೆ ಬಿಕಾಸ್ ಅವರು ಯಾವತ್ತು ತಾಯಿ ಎಷ್ಟು ಮುಖ್ಯ ಅಂತ ಹೇಳ್ತಿದ್ರು ಲೈಫ್ ಅಲ್ಲಿ ನಾನು ಅದನ್ನೇ ಅವರ ಜೊತೆ ಶೇರ್ ಮಾಡ್ತಿದ್ದೆ ಸೋ ನಮ್ಮ ಬಾಂಡಿಂಗ್ ಕ್ರಿಯೇಟ್ ಆಗಿದೆ ತಾಯಿಯಿಂದ ಅದು ಬಿಟ್ರೆ ನನ್ನ ಸ್ಟೋರಿ ಅವರು ಕೇಳಿದಾಗ ತುಂಬಾ ಅತ್ತಿದ್ರು ಅವರ ಸ್ಟೋರಿ ಕೂಡ ನನ್ನ ಹಾರ್ಟಿಗೆ ತುಂಬಾ ಕ್ಲೋಸ್ ಆಗಿತ್ತು ಇನ್ ಫ್ಯಾಕ್ಟ್ ನಾನು ಕೊನೆಯದಾಗಿ ಅವರ ಜೊತೆ ಆಡಿರೋ ಮಾತುಗಳಂದ್ರೆ ಅವರು ಆಕ್ಚುಲಿ ಹೇಳಿದ್ರು ನಿನ್ನ ಲೈಫ್ ಅಲ್ಲಿ ಎಷ್ಟು ಆಗಿದೆ ಅಂದ್ರೆ ನಿನ್ನ ಬಗ್ಗೆ ನಿನ್ನ ಲೈಫ್ ಅಥವಾ ನಿನ್ನ ತಾಯಿ ಜೊತೆ ಆಗಿರೋ ಪ್ರತಿಯೊಂದು ಇನ್ಸಿಡೆಂಟ್ ಬಗ್ಗೆ ಒಂದು ಬುಕ್ ಬರೀತೀನಿ ಅಂತ ಹೇಳಿದ್ರು ಸೊ ಅದು ಅವರು ಕೊನೆಯದಾಗಿ ಆಡಿದ ಮಾತುಗಳು ಇನ್ನೂ ಬೇಜಾರಾಗ್ತಿದೆ ಅವರಿಗೆ ಇಲ್ಲ ಅಂತ ಬಟ್ ಎಲ್ಲೇ ಇದ್ದರೂ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಬೇಡ್ಕೊಂತೀನಿ ಆ್ಯಂಡ್ ತುಂಬಾ ತುಂಬಾ ಮಿಸ್ ಮಾಡ್ಕೊತೀವಿ ಬಿಕಾಸ್ ಅವರಿದ್ದಿದ್ದ ಒಂದು ವಾರದಲ್ಲಿ ಎಷ್ಟು ಹೇಳ್ಕೊಟ್ಟಿದ್ದಾರೆ ಅಂದರೆ ನನಗೆ ಮಾತ್ರ ಅಲ್ಲ ಮೋಸ್ಟ್ಲಿ ನಮ್ಮ ಬಿಗ್ ಬಾಸಿನ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಇರ್ಬೋದು ಅಥವಾ ಇಡೀ ಜರ್ನಿಯಲ್ಲಿದ್ದು ಪ್ರಪಂಚದಲ್ಲಿ ಯಾರ್ಯಾರು ಬಿಗ್ ಬಾಸ್ ನೋಡ್ತಿದ್ರು ಅವ್ರು ಎಲ್ಲರಿಗೂ ತುಂಬಾ ತುಂಬಾ ಮುಖ್ಯವಾದ ಶಬ್ದಗಳನ್ನು ಹೇಳಿದ್ದಾರೆ ಅದು ಬಿಟ್ಟರೆ ನಮಗಿದ್ದ ಇಂಪ್ರೆಷನ್ನೇ ಒಂಥರ ರವಿ ಸರ್ ಅಂದರೆ ಒಂದು ಭಯ ಇತ್ತು ಬಟ್ ಅವ್ರ ತಂದೆ ಆಗಿದ್ದರು ನಮಗೆ ಆ ಮನೇಲಿ ಸೊ ಅದು ಒಂದು ವಾರದಲ್ಲಿ ನಾನು ಕನೆಕ್ಟ್ ಆಗಿರೋಷ್ಟು ನಾನು ಯಾರ ಜೊತೆಗೂ ಆಗಿಲ್ಲ ಆ್ಯಂಡ್ ರವಿ ಸರ್ ನೀವು ಎಲ್ಲೇ ಇದ್ದರೂ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಆ್ಯಂಡ್ ವಿ ವಿಲ್ ರಿಯಲಿ ರಿಯಲಿ ಮಿಸ್ ಯು ಥ್ಯಾಂಕ್ ಯು